ಸರ್ ಏನು ಹೇಳಕಿದ್ರು ಮನೆಯಾಗ ನಿಮಗೆ ಸರ್ ಏನಾಗಿತ್ತು ಸ್ವಲ್ಪ ಹೇಳಿ ಮಾತಾಡ್ರಿ ಟಿಪ್ಲೆ ಸ್ವಲ್ಪ ಹಿಂದೆ ಹೋಗಿ ಸರ್ ವಿಡಿಯೋ ಕರೆಕ್ಟ್ ತೋರಿ ಇದು ಫ್ಯಾಕ್ಟ್ ಹೇಳಬೇಕಂದ್ರೆ ಅವನು 4 ಕೋಟಿ ರೂಪಾಯಿ ಮಂತೆ ಸರ್ ಮಂತೆ ಸರ್ ದುಡ್ಡು ಬಂದಿಲ್ಲ ಫುಲ್ ಬಂದಿದ್ರಿ ಇದಕ್ಕೆ ನೇರ ಹೊಣೆ ಕೆ ಶಿಶುರಪ್ಪರು ಕೆ ಶಿಶುರಪ್ಪರು ಅರೆಸ್ಟ್ ಆಗಬೇಕು ಅರೆಸ್ಟ್ ಆಗೋ ಮಟ್ಟ ನಾವು ಬಾಡಿನೂ ತೆಗೆದಿಲ್ಲ ಏನು ಅವನಿಗೆ ನ್ಯಾಯ ದೊರಕಿಸಿಕೊಳ್ಳಬೇಕು ಮಧ್ಯಮ ವರ್ಗದ ಮನುಷ್ಯ 4 ಕೋಟಿ ರೂಪಾಯಿ ಕೆಲಸ ಮಾಡ್ತಾನಂದ್ರ ಅವ ಹೇಗೆ ಮಾಡಿರ್ತಾನ್ರಿ ಅಲ್ಲೇ ಇಲ್ಲೇ ಸಾಲ ಸೋಲ ಮಾಡ್ಕೊಂಡು ನಿಂತಾನ ಮಾನನಷ್ಟು ಮೊಕದ್ದಮೆ ಹಾಕಿದರಿ ನಮ್ಮ ತಮ್ಮನ ಮ್ಯಾಗ 40% ಕಮಿಷನ್ ಕೇಳಿದಾರ ಅವರು ಎಲ್ಲ ನಿಮಗೆ ಉಲ್ಲೇಖ ಐತಿ ನಿಮಗೆ ವಾಟ್ಸ್ಆಪ್ ಎಲ್ಲ ನಿಮ್ಮ ನಿಮ್ಮ ಮಾಧ್ಯಮದ ಮುಂದೆ ನಾನು ಕೇಳ್ಕೊಳ್ಳೋದು ಅಂದ್ರೆ ಈಶ್ವರಪ್ಪನ ಅರೆಸ್ಟ್ ಆಗಬೇಕು ನಮ್ಮ ತಮ್ಮಗೆ ನ್ಯಾಯ ದೊರಕಿಸಿಕೊಡಬೇಕು ಈ ವಿಚಾರ ನಿಮ್ಮ ಮುಂದೆ ಮಾತು ತೋರಿಸ್ತು ಯಾವುದೋ ಲಾಜ್ ಇದೆ ಅಂತ ನಮಗಂತ ಇನ್ನೂ ಮಟ್ಟ ಕನ್ಫರ್ಮೇಷನ್ ಇಲ್ಲ ನಾನು ಬೆಳಗಿಂದ ಇದನ್ನ ಮಾಡ್ತಾ ಇದ್ದೇನೆ ಮಾಧ್ಯಮ ಮಿತ್ರರುಗಳಿಗೆ ಏನ ಮಾತಾಡ್ತಾನೆ ದಿಲೀಪ್ ಸರ್ ನಿಮಗೆ ದಯವಿಟ್ಟು ಹೇಳ್ತಾ ಇದ್ದೇನೆ ಮಾಧ್ಯಮದವರಿಗೆ ನಿಮ್ಮ ಕೈ ಮುಗಿದು ಕಳಕಳಿಗೆ ಇದಕ್ಕೆ ನಮ್ಮ ತಮ್ಮಗೆ ನ್ಯಾಯ ದೊರಕಿಸಿಕೊಡ್ರಿ ಈಶ್ವರಪ್ಪನ ಅರೆಸ್ಟ್ ಆಗಲಿ ಅವ್ರ ಸತ್ಯಾಸತ್ಯತೆ ಹೊರಬೀಳಲಿ ನಿಮ್ಗೆ ಹೇಳ್ಬೇಕಂದ್ರೆ ಸಂತೋಷ್ ಪಟೇಲ್ ಯಾರ ಅಂತಾನೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಅವರು ಹೌದು ಗೊತ್ತಿತ್ತಲ್ರಿ ಫೋಟೋ ಅದಾವ ಅವ್ರ ಮನೆಗೆ ಹೋಗಿದಾರು ಎಲ್ಲಾ ಬಂದಾರಿ ನೀವು ಮೀಡಿಯಾದವರು ನೀವು ಬಿಟ್ಟಿದ್ರಲ್ರಿ ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ಮಾಹಿತಿ ಮೀಡಿಯಾ ಇದೆ ಮನೆಯವ್ರಿಗೆ ನನಗೆ ಗೊತ್ತಿಲ್ಲ ಅಷ್ಟು ಸೂಕ್ಷ ವಿಚಾರ ಒಂದು ಬಿಜೆಪಿ ಕಾರ್ಯಕರ್ತರಲ್ಲಿ ಹೇಗೆ ಹೇಳ್ತಾರಿ ಈಗ ಯಾವ್ದೋ ಒಂದು ಪಕ್ಷಕ್ಕೆ ಸೇರ್ಕೊಂಡು ಯಾವ್ದಾರ ಲೀಡರ್ ಮನೆಗೆ ನೀನು ಹೋಗ್ತೀಯಾ ಯಾವ್ದಾರು ವಿರೋಧ ಪಕ್ಷದ ಮನುಷ್ಯ ಈಶ್ವರಪ್ಪನ ಮನೆಗೆ ಹೋಗ್ತಾನ ಸೌಹಾರ್ದ ಭೇಟಿಗಾಗಿ ಹೋಗ್ತಾನ ಸೌಹಾರ್ದ ಭೇಟಿ ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ